ವೃಥಾ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ಭಕ್ತಿಪೂರ್ವಕ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪರಮ ಪೂಜ್ಯ ಅಗರಖೇಡದ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿಯವರೆಗೂ ಬಹಳ ಅದ್ಭುತವಾಗಿ ಪುರಾಣವನ್ನು ನೆರವೇರಿಸಿಕೊಟ್ಟಿರುವಂತಹ ನಮ್ಮವರಿಯಾದ ಬಂಡಯ್ಯ ಶಾಸ್ತ್ರಿಗಳವರಲ್ಲಿ, ಹಾಗೆ ಗವಾಯಿಗಳಾಗಿರುವಂತಹ ಶಿವಾನಂದ ಮಂದೇಮಾಲವರಲ್ಲಿ, ತಬಲಾವಾದಕರಾಗಿರುವಂತಹ ಮಲ್ಲಿಕಾರ್ಜುನ ಹೂಗಾರವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಆಗಮಿಸಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣೋ ಶಿವ ಶರಣಾರ್ಥಿ. ಮನುಷ್ಯನಾಗ ಬಾಳಬೇಕು. ಮನುಷ್ಯ ಸ್ವಾಮಿ ಅಂತ ಅನ್ಸ್ಕೊಳ್ಳೋಕ್ಕಿಂತ ಮೊದಲು ಮಾನವನಾಗಬೇಕು. ರಾಜಕಾರಣಿ ಅಂತ ಅನ್ಸ್ಕೊಳ್ಳೋಕ್ಕಿಂತ ಮೊದಲು ಮನುಷ್ಯನಾಗಬೇಕು. ನಾನೊಬ್ಬ ಅಧ್ಯಕ್ಷ ಅನ್ಸ್ಕೊಳ್ಳೋಕ್ಕಿಂತ ಮೊದಲು ನಾನೊಬ್ಬ ಮನುಷ್ಯನಾಗಬೇಕು. ನಾನೊಬ್ಬ ಗೌಡ ಅನ್ಸ್ಕೊಳ್ಳೋಕ್ಕಿಂತ ಮೊದಲು ನಾನೊಬ್ಬ ಮನುಷ್ಯನಾಗಬೇಕು. ನಾನೊಬ್ಬ ಮಾಲೀಕ ಅಂತ ಅನ್ಸ್ಕೊಳ್ಳೋಕ್ಕಿಂತ ಮೊದಲು ಮನುಷ್ಯನಾಗಬೇಕು. ಅಂಥ ಮನುಷ್ಯ ಮನುಷ್ಯನಾಗಿ ಬದುಕು ಮಾಡಬೇಕಾಗಿತ್ತು ಅಂದರೆ, ಮನುಷ್ಯ ಮನುಷ್ಯತ್ವವನ್ನು ತಾಳಿ ಬದುಕನ್ನು ಮಾಡಬೇಕಾಗಿತ್ತು ಅಂದರೆ, ಆ ಮನುಷ್ಯ ಮನುಷ್ಯತ್ವವನ್ನು ಪಡ್ಕೊಳ್ಬೇಕಾಗಿತ್ತು ಅಂದರೆ ಯಾವುದು ದಾರಿ ದೀಪವಾಗ್ತದೆ ಅಂದರೆ, ಹೇಮರೆಡ್ಡಿ ಮಲ್ಲಮ್ಮನ ಮಹಾಮಾತೆಯ ಪುರಾಣ ನಮ್ಮೆಲ್ಲರಿಗೂ ದಾರಿ ದೀಪವಾಗ್ತದೆ. ಅಂಥ ದಾರಿ ದೀಪವಾಗುವಂಥ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರ ಪುರಾಣವನ್ನು 10 ದಿನಗಳ ಕಾಲ ತಾವುಗಳೆಲ್ಲ ಆಲಿಸಿಕೊಂಡು ಬಂದಿರುವಂಥವರಾಗಿದ್ದೀರಿ. ಪುರಾಣ ಪ್ರವಚನ ಪ್ರತಿಯೊಂದು ಹಳ್ಳಿಗಳಲ್ಲಿ ನಡೀತದೆ, ಅಲ್ಲಿ ಇಲ್ಲಿಯೂ ನಡೀತಿದೆ, ಅಲ್ಲಿಯೂ ನಡೀತಿದೆ. ಯಾಕೆ ನಡೀತಿದೆ ಅಂತ ನಾವು ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗ್ಯದ. ಹೇಳರು ಬಂದಾರ ಅವರಿಗೆ ತಲೆ ಕಟ್ಟಿಲ್ಲ, ಇವರು ಹಚ್ಚಿದಾರ ಇವ್ರಿಗೂ ತಲೆನೋವು ಆಗಿಲ್ಲ. ಯಾ ನೀವೆಲ್ಲರೂ ಬಂದಿದ್ದೀರಿ, ನಿಮಗೂ ತಲೆ ಕಟ್ಟಾರ ಅಂತ ಬಂದಿಲ್ಲ. ಯಾತಕ್ಕಾಗಿ ಬಂದಾರ, ಯಾತಕ್ಕಾಗಿ ನೇಮಿಸಿದಾರ, ಯಾತಕ್ಕಾಗಿ ಹೇಳಕ್ಕೆ ಬಂದಾರ ಅನ್ನುವಂಥ ಕ್ವಶನ್ಗಳನ್ನ ಪ್ರಶ್ನೆಗಳನ್ನ ಮಾಡಿಕೊಂಡು ಬದುಕನ್ನು ಮಾಡಬೇಕಾಗದೆ. ಸುಮ್ಮನೆ ಯಾರು ಹೇಳುವಂಥವ್ರು ಬರಲ್ಲ, ಸುಮ್ಮನೆ ಹಚ್ಚಂಗಿಲ್ಲ, ಸುಮ್ಮನೆ ಕೇಳಕ್ಕಂತೂ ಮೊದಲೇ ಬರಂಗಿಲ್ಲ. ಚಲೋ ಪುಗಸಂತ ಹೇಳ್ತೀನಿ ಅಂದ್ರೂ ಕೇಳಕ್ಕೆ ಬರದೇ ಇರುವಂತಹ ಕಾಲಮಾನದೊಳಗ ನಾವುಗಳೆಲ್ಲ ಹೇಗೆ ಬದುಕು ಮಾಡ್ತಿದ್ದೀವಿ ಅಂತಂದ್ರ, ಇದ್ದು ಇಲ್ಲಾರ್ದಂಗ ಬದುಕನ್ನು ಮಾಡ್ತಿದ್ದೀವಿ. ಯಾವುದು ಇದ್ದು ಇಲ್ಲಾರ್ದಂಗ ಬದುಕನ್ನು ಮಾಡ್ತಿದ್ದೀವಿ ಅಲ್ಲ, ಅದಕ್ಕೆ ಬದುಕು ಅಂತ ಕರೆಯಲ್ಲ, ಅದು ಇದ್ದು ಸತ್ತಂಗ ಬದುಕಾಗ್ತದ. ಎಲ್ಲವನ್ನು ಇದ್ದು ಇಲ್ಲದ ಹಾಗೆ ನನ್ನ ಜೊತೆಗೆ ಗುಡ್ಡದ ಬಸವ ರಾಜೇಂದ್ರನ ಆಶೀರ್ವಾದ ಇದೆ ಅಂತ ಬದುಕು ಮಾಡ್ತೀವಲ್ಲ, ಆಗ ಮಾತ್ರ ನಮ್ಮ ಬದುಕಿಗೊಂದು ಬೆಲೆ ಬರುತ್ತದೆ. ಪರ್ಪಸ್ ಅಂತ ಸೇರ್ತೀವಲ್ಲ, ಅದೊಂದು ಸಿಗಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಮಾತು ಈ ಒಂದು ಸಂದರ್ಭದೊಳಗೆ ಹೇಳಕ್ಕೆ ಬಹಳ ಹೆಮ್ಮೆಯನ್ನು ಪಡ್ತೇನೆ. ಏನೆಲ್ಲವನ್ನ ಮರೆತು ಬಿಡ್ರಿ, ಏನೆಲ್ಲವನ್ನ ಮರೆತು ಬಿಡ್ರಿ, ಹೇಳುವಂಥ ಒಂದೇ ಮಾತನ್ನು ಬಹಳ ಅಚ್ಚುಕಟ್ಟಾಗಿ ನೆನಪಲ್ಲಿ ಇಟ್ಕೊಳ್ರಿ. ಇರುವಂಥದ್ರೊಳಗೆ ಸುಖವಾದ ಬದುಕನ್ನು ಮಾಡಕ್ಕೆ ಕಲಿಯಿರಿ. ನಿಮ್ಮ ಮನೆಯಾಗ ದುಃಖ ಬರಲ್ಲ, ನಿಮ್ಮ ಮನೆಯಾಗ ನರಕಿರಲ್ಲ, ನಿಮ್ಮ ಮನೆಯಾಗ ಜಗಳ ಇರಂಗಿಲ್ಲ. ಯಾವುದು ಇಲ್ಲದಕ್ಕೆ ಆಸೆ ಮಾಡ್ತೀವಿ ಅವದೇ ದಿವಸ ತಿಳ್ಕೊಂಡ್ರಿ, ಮನ್ಯಾಗ ಸಂಸಾರ ಉಳಿಯಂಗಿಲ್ಲ, ಕೋರ್ಟ್ನ್ಯಾಗ ಉಳಿತ. ಯಾವಾಗ ಕೋರ್ಟಿಗೆ ಸಂಸಾರ ಹೋಗ್ಬೇಕಂತ ಇಚ್ಛಾ ಪಡೋರಿದ್ರ ಹಾಸಿಗೆ ಇದ್ದಷ್ಟು ಏನು ಮಾಡಬೇಕು, ಏನು ಮಾಡಬೇಕು? ಹಾಸಿಗೆನ ಉದ್ದು ಮಾಡಕತ್ತೀವಿ ನಾವು. ಹಾಸಿಗೆ ಇದ್ದಕ್ಕೆ ಉದ್ದು ಚಲೋ ಇರಬೇಕು ನಿಜ, ಹಾಸಿಗೆನ ಉದ್ದು ಮಾಡ್ಕೊಂತ ಹೋದಿವಂದ್ರೆ ಬದುಕಿಗೆ ಬೆಲೆ ಸಿಗಂಗಿಲ್ಲ. ಹಿಂಗ ಒಬ್ಬ ಹೊಲದಾಗ ಹರಗಾಕತ್ತಿದ್ದ, ಹರಗುವ ಕಾಲಕ್ಕೆ ಏನೋ ಹೊಳದಂಗ ಆಗ್ತದ, ಮಣ್ಣ ತೆಗಿತಾನ ಬಿಸಿಲಿನ ಆ ಚೂರಿನ ಕಿರಣಕ್ಕೆ ಹೊಳೆಯುವ ಕಾಲಕ್ಕೆ ಮಣ್ಣ ತೆಗಿತಾನ. ಅದು ಏನು ಸಿಕ್ಕಿತ್ತು ಪುಣ್ಯಾತ್ಮಗ ಅಂದ್ರೆ ಬಂಗಾರದ ಹಂಡೆ ಸಿಕ್ಕಿತ್ತು. ಆ ಪುಣ್ಯಾತ್ಮ ಒಂದು ಹೊತ್ತಿನ ಊಟ ಮಾಡಬೇಕಾಗಿತ್ತು ಅಂದ್ರೆ ಆತ ದುಡಿಲಿಲ್ಲ ಅಂದ್ರೆ ಒಂದು ಹೊತ್ತಿನ ಊಟ ಸಿಗುತ್ತಿರಲಿಲ್ಲ. ಅಂಥ ಕಡು ಬಡವನಿಗೆ ಬಂಗಾರದ ಹಂಡೆ ಯಾವಾಗ ಸಿಕ್ಕತ್ತೋ ಮ್ಯಾಲ ಎತ್ಕೊಂಡ ಮನೆಗೆ ಹೋಗ್ಬೇಕಂತಾನ, ಎತ್ತಾಕ ಬರಲಾರ್ದಂಥ ದೊಡ್ಡ ಬಂಗಾರದ ಹಂಡೆ ಆಗ್ಯದದು. ಅಂಥ ಹಂಡೆನ ಎತ್ತಬೇಕಂದ್ರೆ ಎತ್ತದಾಗಲಿಲ್ಲ, ಸುತ್ತಮುತ್ತ ಇರೋರನ್ನ ಕರೆದ ಚಲೋ ತನ್ಯಾಗ
ಹೆದರ ಮೇಲೆ ಹೊರಸ್ಕೊಂಡು ನಮ್ಮ ಮನೆಗೆ ಹೊಂಟ. ಇಡೀ ಮೂರು ಜನ ನಿಂತು ನೋಡಾಕತ್ತಿದ್ರು. ಒಂದು ಹೊತ್ತಿನ ಅನ್ನಕ್ಕೆ ದಿಕ್ಕ ಇಲ್ಲದೆ ಇರುವಂತ ಪುಣ್ಯಾತ್ಮದ ಬಂಗಾರದ ಹಂಡ ಸಿಕ್ಕದ ಮೇಲೆ ನಮ್ಮೂರೊಳಗೆ ಇವತ್ತಿನಿಂದ ಇವನೇ ಶ್ರೀಮಂತ ಅಂತ ಇಡೀ ಊರು ಜನ ಮಾತಾಡ್ಕೊಳಕತ್ತಿತ್ತು. ಆದ್ರೆ ಈ ಪುಣ್ಯಾತ್ಮ ಹೋಗಿ ಮನೆಗೆ ಹೋಗಿ ಸ್ವಚ್ಛ ತೊಳೆದ ಮೇಲೆ ಪೀತಾಂಬರಿ ಹಚ್ಚಿ ತಿಕ್ಕದ ಅಗದಿ ಇನ್ನೊಂದು ತಟ್ಟಕ್ಕ ಹೊಳಿಯಾಕ ಪ್ರಾರಂಭ ಆಯ್ತು. ಮನೆ ಒಳಗ ಹೋಗಿ ಇಟ್ಟ ಏನು ಒಂದು ಹೊತ್ತಿನ ಊಟ ಮಾಡ್ತಿದ್ದ, ಒಂದು ಹೊತ್ತಿನ ಊಟ ಬಿಟ್ಟ. ಊರು ಹಿರಿಯರು ಬಂದು ಕೇಳ್ತಾರ, ಬಂಗಾರದ ಹಳ್ಳಿ ಹತ್ಯದ ಪುಣ್ಯಾತ್ಮ ನಿನಗ ಚಲೋ ಪುಣ್ಯಾಗ ಬುದುಕ ಮಾಡೋದು ಬಿಟ್ಟು, ಬಂಗಾರ ಮಾರಿ ಮನೆ ಕಟ್ಟಿ ಮಕ್ಕಳಿಗೆ ಚಲೋ ಕಲಿಸಿ ಬುದುಕ ಮಾಡೋದು ಬಿಟ್ಟು, ಒಂದು ಹೊತ್ತಿನ ಊಟ ಬಿಟ್ಟು ಈ ಸಿಗೋಕ್ಕಿಂತ ಮೊದಲೇ ಮಾಡೋದು ಚಲೋ ಇದ್ದ ಸಿಕ್ಕ ಮೇಲೆ ಹಿಂಗೆ ಯಾಕಾಗಿ ಹೋದಾಗ ಅವ ಅಂತಾನ ನಿಮಗೆ ಗೊತ್ತಾಗಲ್ಲ ಸುಮ್ ಕುಂದರಿ ಅಂತ, ನಿಮಗ ಗೊತ್ತಾಗಲ್ಲ ಸುಮ್ ಕುಂದರಿ ಎಂದು ಊರು ಹಿರಿಯರ ಸುಮ್ಮನೆ ಹೊರಗೆ ಬಂದ್ರು. ಇನ್ನೂ ಒಂದು ವಾರ ಹೋಯ್ತು. ಏನು ಊಟ ಬಿಟ್ಟಿದ್ದ, ಚಾ ಕುಡಿತಿದ್ದ, ಚಾನು ಬಿಟ್ಟ. ಇನ್ನೂ ಒಂದು ವಾರ ಹೋಯ್ತು, ನೀರು ಕುಡಿತಿದ್ದ, ನೀರು ಕುಡಿಯೋದು ಬಿಟ್ಟ. ಬಂಗಾರದ ಹಂಡೆ ಹತ್ತಿದ ಪುಣ್ಯಾತ್ಮ ಚಲೋ ಊಟ ಮಾಡೋದು ಬಿಟ್ಟ, ಚಾ ಕುಡಿಯೋದು ಬಿಟ್ಟ, ನೀರು ಕುಡಿಯೋದು ಬಿಟ್ಟ. ಇದೆಲ್ಲ ಬಿಟ್ಟ ಮ್ಯಾಲ ಹಾಸಿಗೆ ಹಿಡದ, ಹಾಸಿಗೆ ಹಿಡದ ಮ್ಯಾಲ ಇವತ್ತ ನಾಳೆ ಅನ್ನುವ ಸಂದರ್ಭ ಬರ್ತದ. ಊರ ಹಿರಿಯರು ಬಂದು ಕೇಳ್ತಾರೆ, ಮತ್ತ ಯಾಕಪ್ಪ ಏನ ಕಡಿಮೆ ಆಗ್ಯದ, ಬಂಗಾರದ ಹಂಡೆ ಹತ್ತ ಮೇಲೆ ಬಹಳ ಸುಖವಾದ ಬದುಕು ಮಾಡುವಂತ ನೀನು ಇದು ಹತ್ತ ಮ್ಯಾಲ ಊಟ ಬಿಟ್ಟು ಚಾ ಬಿಟ್ಟ ನೀರು ಬಿಟ್ಟು ಅಂದಾಗ ಅವ ಅಂತಾನ ನಿಮಗೆ ಗೊತ್ತಾಗಲ್ಲ ಸುಮ್ ಕುಂದರಿ ಅಂದಾಗ ಊರ ಹಿರಿಯರಂದ್ರು ಅದು ಗೊತ್ತಾಗಲ್ಲ ಅಂತ ಏನು ಅನ್ನಕತ್ತಿಯಲ್ಲಪ್ಪ, ಅದು ತಿಳ್ಕೊಳ್ಳಕ ನಾವು ಬಂದೀವಿ, ಏನಾಗ್ಯದ ಹೇಳ 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 ಅಂದಾಗ ಆಗ ಅವ ಅಂತಾನ ವಿಧಿ ಇಲ್ಲದಕ್ಕ ಊರ ಹಿರಿಯರ ಕೇಳುವ ಕಾಲಕ್ಕ ಎಲ್ಲರನ್ನ ಒಳಗೆ ಕರ್ಕೊಂಡು ಹೋಗ್ತಾನ. ಯಾವ ರೂಮನಾಗ ಅದನ್ನ ಇಟ್ಟಿದ್ನೋ ಅದನ್ನ ರೂಮಿಗೆ ಕರ್ಕೊಂಡು ಹೋಗಿ ಊರ ಹಿರಿಯರ ನಿಂತಾನ, ಈ ಕಡೆ ಇವ ನಿಂತಾನ, ಬಂಗಾರದ ಹಂಡೆ ನಡಬರ್ಕದ. ಅವ ಅಂತಾನ ಯಪ್ಪ ಇದ್ರ ಮ್ಯಾಲ ಆರ್ ಅಂತ ನಂಬರ್ ಬರ್ದದ ಅಂದ. ಎಷ್ಟು ಆರ್ ಅಂತ ನಂಬರ್ ಬರ್ದದ ಅಂದ. ಊರ ಹಿರಿಯರಂತಾರ ಇದ್ರ ಮ್ಯಾಲ ಆರ್ ಅಂತ ನಂಬರ್ ಬರೆಯೋದಕ್ಕೂ ನೀ ಊಟ ನೀರ ಚಾ ಬಿಡೋದಕ್ಕ ಏನ ಸಂಬಂಧ ಅಂದಾಗ ಅವ ಅಂತಾನ ಯಪ್ಪ ಇದ್ರ ಮ್ಯಾಲ ಆರ್ ಅಂತ ನಂಬರ್ ಬರ್ದದ, ಎಂಥ ಇನ್ನೂ ಐದು ಹಂಡೆ ಎಲ್ಲಿ ಹೋಗ್ಯಾವ ಅಂತ ಚಿಂತೆ ಮಾಡಕತ್ತಿನ. ಇರುವ ಭಾಗ್ಯವ ನೆನೆದು ಬಾಳೆ ಎಂಬುದನ್ನು ಬಿಡು ಹರ್ಷ. ಇವೆಲ್ಲ ಬಸ್ಸಿಗೆ ಹೋಗ್ತಿರಲ್ಲ, ಈಗಂತೂ ಫ್ರೀ ಅದ, ಸುಮ್ಮನೆ ಹೋಗೋದೇ ಹೋಗ. ಬಾಳ ಚಲೋ ಬರೆದಿರ್ತಾರೆ, ಓದ್ಬೇಕು ಬಾಳ ಚಲೋ ಬರೆದಿರ್ತಾರೆ. ನಿಮಗೆ ಸೀತ ಒಂದು ಮರಕ್ಕೆ ಜಿಗಿಯುವಂತ ಎಷ್ಟು ಚಲೋ ಉದಾಹರಣೆ ಕೊಡ್ತಾರೆ ನೋಡ್ರಿ, ಎಷ್ಟು ಒಂದು ಮರದಿಂದ ಒಂದು ಮರಕ್ಕೆ ಜಿಗಿಯುವಂತ ಕಾಲಕ್ಕ ಮಂಗ ಏನಾಗ್ತದ ಅಂದ್ರ ಆ ಗಿಡಕ್ಕೆ ಜಿಗದ ಮ್ಯಾಲ ಮರಕ್ಕೆ ಜಿಗದ ಮ್ಯಾಲ ಅಲ್ಲಿರುವಂತ ಪಲ್ಯ ಒಂದ್ ತಟ್ಟದಕ್ಕೆ ಇದಕ್ಕೆ ಪರಚದಕ್ಕೆ ಆಗ್ತದ. ಯಾವಾಗ ಪರಚುತ್ತದ, ಪರಚಿದ ಮ್ಯಾಲ ರಕ್ತ ಬರುತ್ತದ. ಯಾವಾಗ ರಕ್ತ ಬಂತು, ರಕ್ತ ಬಂದ ಗಳಿಗೆ ಒಳಗ ಮಂಗ ಅನ್ಕೊಳ್ತದ ಇದೇನೋ ಆಗ್ಯದ ಅಂತ ಪರ 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 ಕೆರ್ಕೊಳ್ತದ. ಸಣ್ಣ ಗಾಯ ದೊಡ್ಡ ಗಾಯ ಮಾಡ್ಕೊಳ್ತದ, ಸಣ್ಣ ರಕ್ತ ದೊಡ್ಡ ಗಾಯ ಮಾಡ್ಕೊಳ್ತದ. 10-15 ದಿವಸ ಹೋಗುತ್ತ, ದೊಡ್ಡ ಗಾಯ ದೊಡ್ಡ ಹುಣ್ಣ ಆಗ್ತದೆ. ಸಣ್ಣ ಗಾಯ ದೊಡ್ಡ ಗಾಯ ಆಯ್ತು, ದೊಡ್ಡ ಗಾಯ ದೊಡ್ಡ ಹುಣ್ಣಾಗಿ ನಿರ್ಮಾಣ ಆಯ್ತು. ತಿಂಗಳು 9 ಹೋಗ್ಲಿಲ್ಲ, ಮಂಗ ಸತ್ತು ಹೋಗಿ ಬಿಡುತ್ತದ. ಸಣ್ಣ ಗಾಯ ದೊಡ್ಡದನ್ನಾಗಿ ಮಾಡಿ ಮಂಗ ಹೆಂಗ ತಿರ್ಕೊಂಡು ಹೋಗ್ತದ ಹಂಗ ಹೇಳ್ತಿದ್ದಾರೆ ಡಿವಿ ಗುಂಡಪ್ಪನವರು. ತರಚು ಗಾಯವ ಕೆರೆದು ಹುಣ್ಣನಾಗಿಸುವುದು ಕಪಿಯೋ ಕೊರತೆ ವಂದನೆ ನೀನು ನೆನೆದು ನೆನೆದು. ನಮ್ಮ ಮನೆಯಾಗ ಟಿವಿ ಇಲ್ಲ ಅಂತ ನೀವು ಅವರಿಗೆ ತಲೆ ತಿನ್ನೋದು, ಅವ್ರು ನಿಮಗೆ ತಲೆ ತಿಂದ್ರೆ ನಡೆಯಲ್ಲ. ಕೊರತೆ ವಂದನೆ ನೀನು ನೆನೆದು ನೆನೆದು. ನಮ್ಮ ಮನೆಯಾಗ ಅದು ಇಲ್ಲ, ನಮ್ಮ ಮನೆಯಾಗ ಇದು ಇಲ್ಲ ಅಂತ ಇನ್ನೊಬ್ಬರ ಮನೆಯಾಗ ನೋಡ ಬಂದಿದ್ದ ನಮ್ಮ ಮನೆಯಾಗ ಇರಬೇಕನ್ನೋದು ಏನದ ಶಾಸನ ಅದ, ಏನ ಏನ ಸಂವಿಧಾನ ಅದ, ಏನು ಅವರ ಮನೆಯಾಗಿರೋದು ನಮ್ಮ ಮನೆಯಾಗ ಇರಲೇಬೇಕಂತ ಏನು ಇಲ್ಲ. ಅವ್ರ ಮನೆಯಾಗ ಫ್ರಿಜ್ ಅದ, ನಮ್ಮ ಮನೆಯಾಗ ಫ್ರಿಜ್ ಇಲ್ಲ ಅಂತ ನೀವಿಬ್ರು ಜಗಳ ಆಡಿದ್ರೆ
ಸಂಸಾರ ಮನ್ಯಾಗ ಉಳಿ ಎಲ್ಲ ಕೋಟನ್ಯಾಗ ಉಳಿತಾವ. ಅದಕ್ಕ ತರಚು ಗಾಯವ ಕೆರೆದು ಹುಣ್ಣ ನಾಗಿಸುವುದು ಕಪಿಯು ಕೊರತೆ ವಂದನೆ. ನಮ್ಮ ಮನ್ಯಾಗ ಒಂದ ಕೊರತೆ ಅಂತ ಕೊರತೆ ವಂದನೆ ನೀನು ನೆನೆದು ನೆನೆದು ಅದನ್ನೇ 24 ತಾಸು ನೆನೆಸ್ಕೊಂತ 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 ಬದುಕ ಮಾಡಿದ್ರ ಅದಕ್ಕ ಬದುಕ ಅಂತ ಕರೆಯಲ್ಲ, ಅದಕ್ಕ ನರಕದ ಬದುಕು ಅಂತ ಕರೀತಾರ. ಅದಕ್ಕೆ ನರಕದ ಬದುಕು ಆಗಬಾರದು, ಸ್ವರ್ಗದ ಬದುಕಾಗಬೇಕಾಗಿತ್ತು ಅಂದ್ರ ಹಾಸಿಗೆ ಇದ್ದಷ್ಟು ಕಾಲ ಚಾಚಬೇಕಾಗ್ಯದ. ನನಗ ಒಂದು ರೊಟ್ಟಿ ಬಂದದಂದ ಮ್ಯಾಲ ಅರ್ಧ ನನಗಿರ್ಲಿ ಅರ್ಧ ಸಮಾಜಕ್ಕ ಇರ್ಲಿ ಅಂತ ಹಂಚಿ ತಿನ್ರಿ, ಆ ಮನೆಯಾಗ ಸ್ವರ್ಗ ಉಳಿತದ. ಅಕಸ್ಮಾತ್ ಒಂದ ರೊಟ್ಟಿ ಒಳಗ ನಂದು ನನಗ ಇರ್ಲಿ ಅವಂದು ನನಗ ಇರ್ಲಿ ಅಂದ್ರೆ ಮನೆಯಾಗ ನರಕ, ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ. ಇಲ್ಲೇ ಕಾಣಬೇಕೋ ಉಸಿರು ಇರುವ ಕೊನೆಯ ತನಕ ಅಂತ ಸುಮ್ಮನೆ ಹಾಡಲಿಲ್ಲ. ಹಾಡಿನ ಉದ್ದೇಶನೇ ಅದ, ಮನೆಯೊಳಗ ಸ್ವರ್ಗ ನಿರ್ಮಾಣಿಸ್ಬೇಕಾಗ್ಯದ. ಹೇಮರಡ್ಡಿ ಮಲ್ಲಮ್ಮ ಮಹಾ ಮಾತೆ ಎಲ್ಲರ ಕಷ್ಟಗಳನ್ನ ಸಹಿಸ್ಕೊಳ್ತಾಳ. ಯಾಕ ಸಹಿಸ್ಕೊಳ್ತಾಳಂದ್ರ ಬಂಗಾರನ ವೈದ್ಯ ಫ್ರಿಡ್ಜ್ ನಾಗಿಟ್ಟರು ಹೊಳಿತದೆ ಎದುರಾಗಿಡ್ಬೇಕು. ಬಂಗಾರಕ್ಕ ಹೆಂಗ ಬೆಲೆ ಬರ್ತದ ಹಂಗ ಹೇಮರಡ್ಡಿ ಮಲ್ಲಮ್ಮ ಮಾತೆ ಎಲ್ಲರ ಚುಚ್ಚು ಮಾತುಗಳಿಂದ ಬೇಯ್ತಾಳ ಬೇಯ್ತಾಳ ಬೇಯ್ತಾಳ. ಮುಂದೊಂದು ದಿವಸ ಶ್ರೀಶೈಲ ಮಲ್ಲಿಕಾರ್ಜುನ ಆಸ್ಥಾನದೊಳಗ ಅವಳು ಮಹಾರಾಣಿಯಾಗಿ ಉಳಿತಾಳ ಅಂದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನದಾರೆ. ಅದಕ್ಕಾಗಿ ಬಂಗಾರನ ಫ್ರಿಡ್ಜ್ನಾಗಿಡಬಾರ್ದು, ಬಂಗಾರನ ಬೇಯಿಸಬೇಕು. ಬೇಯಿಸಿದಾಗ ಬಂಗಾರಕ್ಕ ಬೆಲೆ ಬರ್ತದೆ. ಹಂಗ ಬದುಕಿನೊಳಗ ಇದ್ದಿದ್ದರೊಳಗ ಸಂತೋಷ ಪಡುವಂತಹ ಬದುಕು ನಮ್ಮೆಲ್ಲರದು ಆಗಬೇಕಾಗದೆ ಅನ್ನುವಂತಹ ಮಾತು ಈ ಒಂದು ಸಂದರ್ಭದೊಳಗ ತಿಳಿಸಿ ಮನೆಯೊಳಗ ಬೆಳಗುತ್ತೀರಲ್ಲ ಇವ ಏನು ಬೆಳಗ್ತೀರಿ? ಆರತಿ ಎಷ್ಟು ಚಲೋ ಏನದು ಆರತಿ. ಆರತಿ ಒಳಗೆ ಏನೇನು ಇಟ್ಟಿರ್ತೀರಿ? ಎರಡು ದೀಪ, ಒಂದು ಕಳಸ, ಇನ್ನೊಂದು ಕುಂಕುಮ, ಇದೆಲ್ಲ ಇಟ್ಟಿರ್ತೀರಿ. ಕಳಸ ಹಂಗೆ ಇಡಬಾರ್ದಂತ ಮ್ಯಾಲ ಹೂವಾನೋ ಪತ್ರಿನೋ ಎಲಿನೋ ಇಷ್ಟೆಲ್ಲ ಇಡ್ತಿ. ಆ ಎರಡು ದೀಪ ಏನು ಇಟ್ಟಿರ್ತೀರಲ್ಲ ದೀಪದಾಗ ಏನು ಹಾಕ್ತೀರಿ? ಎಣ್ಣೆ ಹಾಕ್ತೀರಿ. ಎಣ್ಣೆ ಹಾಕಿದ ಮೇಲೆ ಬತ್ತಿ ಹಾಕ್ತೀರಿ. ಎಣ್ಣೆ ಬತ್ತಿ ದೀಪ ಕಳಸ ಕುಂಕುಮ ಎಲ್ಲ ಇದ್ರೆ ಆರತಿ ಆಯ್ತೇನು? ಏನು ಮಾಡಬೇಕು ಕಾರ್ಯಕ್ರಮದೊಳಗ? ಕಾರ್ಯಕ್ರಮದ ಉದ್ಘಾಟನೆ ಬೆಂಕಿ ಹಚ್ಚೋದಂತ ದೀಪ ಬೆಳಗಿಸುವುದರ ಮೂಲಕ. ಅದಕ್ಕೆ ಬಹಳ ಚಲೋ ಜ್ಯೋತಿ ಸೆ ಜ್ಯೋತಿ ಜಗಾತೆ ಚಲೋ ಪ್ರೇಮ ಕಿ ಗಂಗಾ ಬಹಾದ ಚಲೋ ಅಂತ ಸುಮಾರ. ದೀಪದಿಂದ ದೀಪ ಏನ್ ಮಾಡಬೇಕು ಹಚ್ಚಬೇಕು. ಮಾನವ ದೀಪಾವಳಿ ಬಂದಾಗ ನಾಲ್ಕು ದಿವಸ ಸ್ಟೇಟಸ್ ಇರ್ತದೆ ಅಟ್ಟೆ ಆಗಬೇಕು. ಇದೆಲ್ಲ ಆದ್ಮೇಲೆ ದೀಪ ಬೆಳಗ್ತದ. ಬೆಳಗಿರುವ ದೀಪವನ್ನ ಏನ್ ಮಾಡ್ತೀರಿ? ದೀಪ ಆರತಿ ತಗೊಂಡು ಬೆಳಗ್ತೀರಿ. ಬೆಳಗಿದ ಮ್ಯಾಲ ಏನು ಇಡ್ತೀರಿ? ಜಗಲಿ ಮ್ಯಾಲೆ ಇಡ್ತೀರಿ. ಜಗಲಿ ಮ್ಯಾಲೆ ಇಟ್ಟಾಗ ಎಣ್ಣೆ ಖಾಲಿ ಆಗತ್ತ. ಎಣ್ಣೆ ಖಾಲಿ ಆದಾಗ ಏನಾಗತ್ತ ಶಾಂತ ಆಗತ್ತ. ಏನಾದ ಆಳ ಭಾಷೆಯೊಳಗೆ ಆರ್ತದ ಅಂತೀರಿ. ಪಕ್ಕ ಆಳ ಭಾಷೆಯೊಳಗೆ ಏನ್ ಹೇಳ್ತೀರಿ? ಆರ್ತದೆ ಅಂತೀರಿ. ನೆನಪಿರ್ಲಿ ನೆನಪಿರ್ಲಿ ಆರತಿ 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 ಅಂತೀರಿ. ಆರತಿ ಆರತ್ತ ಆರತಿ ಆರತ್ತ ಆರತ್ತ ಆಳತ್ತ ಸುಮ್ಮನೆ ಆರಂಗಿಲ್ಲ. ಬತ್ತಿ ಸುಟ್ಕೋಂತ ಬರ್ತದೆ ಬರ್ತದೆ ಬತ್ತಿ ಸುಡು ಕಾಳಕ ಭಾರಿ ಘಮ 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 ಅಂತ ವಾಸ ಬರ್ತದೆ ಇಲ್ಲ ನಾಥ ಅಂತೀರಿ. ಅದಕ್ಕೆ ನಾಥ ಅಂತೀರಿ. ಅದನ್ನ ಆಡು ಭಾಷೆಯೊಳಗೆ ಏನಂತೀರಿ? ಆರತಿ ಆರತಿ ಆರತ್ತ ಆರಿದ ಮ್ಯಾಲ ನಾರತ್ ಅರ್ಥ ಆಯ್ತಾ? ಆರತಿ ಆರತ್ತ ಆರಿದ ಮ್ಯಾಲ ನಾರತ್ತ. ನಾ ಆರತಿ ಬಗ್ಗೆ ಮಾತಾಡಕತ್ತಿಲ್ಲ, ದೇಹ ಅನ್ನುವಂತ ಆರತಿ ಬಗ್ಗೆ ಮಾತಾಡಕತ್ತೀನಿ. ಎಲ್ಲಿವರೆಗೂ ಈ ದೇಹದೊಳಗೆ ಉಸಿರು ಅನ್ನುವಂತ ಎಣ್ಣೆ ಇರ್ತದ ಅಲ್ಲಿವರೆಗೂ ಇದಕ್ಕೆ ಕಿಮ್ಮತ್ತ ಸಿಗತ್ತ. ಯಾವಾಗ ಉಸಿರು ಅನ್ನುವಂತ ಎಣ್ಣೆ ಖಾಲಿ ಆಗತ್ತ
ನಮ್ಮ ನಿಮ್ಮ ಕಣ್ಣೆದುರಿಗೆ ಇಲ್ಲ, ನಮ್ಮ ನಿಮ್ಮ ಕಣ್ಣೆದುರಿಗೆ ಇಲ್ಲ. ಕಾರಣ ಅದು ಹೋಗ್ಯಾದ, ಹೋದರು ಕೂಡ ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ ಅನ್ನುವಾಗ ನೀವೆಲ್ಲರೂ ಅವರ ನೆನಪಿನೊಳಗೆ ಕೂತಿದ್ರಲ್ಲ. ಇದಕ್ಕ ಅಂತಾರ ಒಂದು ಒಳ್ಳೆಯ ಬದುಕು ಅಂತ. ಅಂಥ ಬದುಕು ನೀವೆಲ್ಲರೂ 3 ವರ್ಷಗಳ ಕಾಲ ನಮಗೆ ಸತತವಾಗಿ ಪಾಠವನ್ನ ಪ್ರವಚನವನ್ನ ಮಾಡುವುದರ ಮೂಲಕ ವೈದಿಕ ಅಂದ್ರೆ ಏನು, ಹೇಗೆ ಮಾಡಬೇಕು, ರುದ್ರ ಅಂದ್ರೆ ಏನು, ರುದ್ರ ಹೇಗೆ ಹೇಳಬೇಕು ಅನ್ನುವಂಥ ಪಾಠ ಕಲಿಸಿರುವಂತ ಪೂಜ್ಯರು ಯಾರಾದ್ರೂ ಇದ್ರೆ ಅದು ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಅನ್ನುವಂಥ ಮಾತು, ಅವರು ನನ್ನ ಗುರುಗಳು ಅನ್ನುವಂಥ ಮಾತು ಬಹಳ ಹೆಮ್ಮೆಯಿಂದ ಹೇಳಿಕೊಡುತ್ತೇನೆ. ಅಂಥ ಪರಮ ಪೂಜ್ಯರ ಗರಡಿಯೊಳಗ ತಾವುಗಳೆಲ್ಲ ಇದ್ದೀನಿ ಅಂದ್ರೆ ತಾವೇ ಪುಣ್ಯವಂತರು ಅನ್ನುವಂಥ ಭಾವ ಈ ಒಂದು ಸಂದರ್ಭದೊಳಗ ತಿಳಿಸುವುದರ ಮೂಲಕ ಬದುಕು ಬಾಡಿಗೆಯದಲ್ಲ, ಬದುಕು ಬಾಡಿಗೆಯದಲ್ಲ, ಅದು ನಮ್ಮ ಸ್ವಂತದ ಬದುಕಾಗಿದೆ. ನಮ್ಮ ಸ್ವಂತದ ಬದುಕನ್ನ ಯಾವತ್ತಿಗೂ ಹೆಂಗ ಇಟ್ಕೊಳ್ಬೇಕಂದ್ರ, ಯಾವತ್ತಿಗೂ ಹೆಂಗ ಇಟ್ಕೊಳ್ಬೇಕಂದ್ರ, ಯಾರು ನಮಗ ಕೈ ಮಾಡಿ ತೋರಿಸಿರಬಾರದು, ಯಾರು ನಮಗ ಕೈ ಮಾಡಿ ತೋರಿಸಿರಬಾರದು. ಇವಾಗ ಬಹಳ ದೌಡು ಹೋದ್ರೆ ಚಲೋ ಆಗುತ್ತ ಅಂತ ಬದಲಿಗೆ ಅನ್ನತಿರಬೇಕು. ಏನ್ ಅನ್ನಬೇಕಂದ್ರ, ಈ ಪುಣ್ಯಾತ್ಮ ಇನ್ನೂ 4 ದಿವಸ ಇರಬೇಕಾದ್ರೆ ನಮ್ಮ ಊರ ಉದ್ಧಾರ ಆಗ್ತಿತ್ತು ಅನ್ನುವಂತ ಮಾತು ಯಾವಾಗ ಬಂದಿರ್ತಾರ ಅವತ್ತೇ ತಿಳ್ಕೊಂಡು ಬಿಟ್ಟು ನಮ್ಮ ಮನೆಯ ಸ್ವರ್ಗದ ಅಂತ, ಇಲ್ಲಾಂದ್ರೆ ನರಕ ನಿರ್ಮಾಣ ಆಗ್ತದೆ. ಅಂಥ ಬದುಕು ನಮ್ಮೆಲ್ಲರದ ಆಗ್ಲಿ ಅನ್ನುವಂಥ ಮಾತು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಯಾವ ಯಾರ ಬದುಕಿಗೂ ಹೊಣೆಗಾರರಲ್ಲ, ನಮ್ಮ ನಮ್ಮ ಬದುಕಿಗೆ ನಾವೇ ಹೊಣೆಗಾರರಾಗಬೇಕಾಗದೆ. ಕಾರಣ ಇದು ನಮ್ಮ ಸ್ವಂತದ ಬದುಕು ಅನ್ನುವಂಥ ಮಾತು ಈ ಒಂದು ಪ್ರಸಂಗದೊಳಗೆ ತಿಳಿಸು. ಮನೆಯ ಬಿಟ್ಟು ಹೊರಟರೆ ನಿನಗೆ ಬುದ್ಧ ಎಂದು ಯಾರೂ ಕರೆಯುವುದಿಲ್ಲ, ತರುಣಿಯರ ಮಧ್ಯೆ ಕೊಳೆಲ ಹಿಡಿದು ನಿಂತರೆ ನಿನಗೆ ಕೃಷ್ಣ ಎಂದು ಯಾರೂ ಓಲೈಸುವುದಿಲ್ಲ, ಬಿಲ್ಲು ಬಾಣಗಳ ಹಿಡಿದು ಎಲ್ಲರನ್ನ ಎದುರಿಸಿದರೆ ನಿನಗೆ ರಾಮ ಎಂದು ಯಾರೂ ಕರೆಯುವುದಿಲ್ಲ, ಕೈಯೊಳಗೆ ತಾಡೋಲೆಯ ಹಿಡಿದು ನಾಡೆಲ್ಲ ಸಂಚರಿಸಿದರೆ ನಿನಗೆ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮಾ ಪ್ರಭು ಎಂದು ಯಾರೂ ಅಡ್ಡ ಬೀಳುವುದಿಲ್ಲ. ದೊಡ್ಡವರ ಹೆಸರು ಬಳಸಿದಾಕ್ಷಣ ಯಾವ